ಉಳಿದ ಸುದ್ದಿಗಳನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಸಿಂಗಲ್ ಹೈವೇನಲ್ಲಿ ಅವೈಜ್ಞಾನಿಕ ಟೋಲ್ ನಿರ್ಮಾಣಕ್ಕೆ ಮುಂದಾದಂತ ಸರ್ಕಾರದ ವಿರುದ್ಧ ಹತ್ತಾರು ಗ್ರಾಮಗಳ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಚಿಕ್ಕನವಂಗಲ ಗ್ರಾಮದಲ್ಲಿ ಟೋಲ್ ನಿರ್ಮಾಣ ಮಾಡದಂತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಗ್ರಾಮದಲ್ಲಿ ಬೀರೂರಿನಿಂದ ದಾವಣಗೆರೆಗೆ ಸಂಪರ್ಕ ಕಲ್ಪಿಸುವಂತಹ ರಾಜ್ಯ ಹೆದ್ದಾರಿ 76 ರಸ್ತೆ ಹಾದು ಹೋಗಿದೆ. ಆದರೆ ತುಂಬಾ ಕಿರಿದಾಗಿರುವಂತಹ ಚಿಕ್ಕನವಂಗಲ ಗ್ರಾಮದಲ್ಲೇ ಟೋಲ್ ಗೇಟ್ ಮಾಡೋಕೆ ಅಧಿಕಾರಿಗಳು ಓಡಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಚಿಕ್ಕನಮಂಗಲ ಜಂಕ್ಷನ್ ಸುತ್ತಮುತ್ತ ಇರುವಂತಹ 16 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುತ್ತೆ. ಈ ಜಂಕ್ಷನ್ನ ಎರಡು ಕಡೆಗಳಲ್ಲಿ ದೊಡ್ಡ ದೊಡ್ಡ ಕೆರೆಗಳಿವೆ. ಹಳ್ಳಿಗಳಿಗೆ ನೀರಿನ ಮೂಲವೇ ಈ ಕೆರೆಗಳು. ಜನ ಜಾನುವಾರುಗಳಿಗೆ ನೀರಿನ ಸೆರೆಯಾಗಿರುವಂತಹ ಕೆರೆಗಳನ್ನು ಉಳಿಸಿಕೊಳ್ಬೇಕು ಅಂತ ಅನ್ನದಾತರು ಪಣವನ್ನು ತೊಟ್ಟಿದ್ದಾರೆ. ಸಾಧಕ ಬಾಧಕಗಳ ಬಗ್ಗೆ ಯೋಚಿಸದೆ ಅಧಿಕಾರಿಗಳು ಟೋಲ್ ಕೆಲಸ ಶುರು ಹಚ್ಚಿಕೊಂಡಿದ್ದಾರೆ ಅಂತ ರೈತ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ. ಬೈಕ್ನಲ್ಲಿ ಸ್ಟಂಟ್ ಮಾಡಿದಂಥ ವಿಡಿಯೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಂಥ ಮಹಿಳೆಯರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದು ಬರೋಬ್ಬರಿ 28,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಗಾಜಿಯಾಬಾದ್ನಲ್ಲಿ ಮಹಿಳೆಯೊಬ್ಬರು ಬೈಕ್ ಸ್ಟಂಟ್ ಮಾಡಿದಂಥ ವಿಡಿಯೋಗಳನ್ನು ಫುಲ್ ವೈರಲ್ ಮಾಡಿದ್ರು, ಅಪ್ಲೋಡ್ ಮಾಡಿದ್ರು ತಮ್ಮ ಅಕೌಂಟಲ್ಲೂ ಕೂಡ. ಇದನ್ನು ಗಮನಿಸದಂತಹ ಪೊಲೀಸರು ಹೆಲ್ಮೆಟ್ ಧರಿಸದಿರುವಂಥದ್ದು ಸೇರಿದಂತೆ ಹಲವಾರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕೆ ಪೊಲೀಸರು ಆ ಒಂದು ವಿಡಿಯೋಗಳನ್ನು ಕೂಡ ಗಮನಿಸಿ ಸ್ಟಂಟ್ನ ಫೋಟೋದೊಂದಿಗೆ ದಂಡದ ರಶೀದಿಯನ್ನು ಇಬ್ಬರಿಗೂ ಕೂಡ ಕಳಿಸಿದ್ದಾರೆ. ಇವರಿಬ್ಬರು ಕುಸ್ತಿಪಟುಗಳೆಂಬ ಮಾಹಿತಿ ತಿಳಿದುಬಂದಿದೆ. ಘಟನೆ ಕುರಿತು ಪ್ರತಿಕ್ರಿಯೆ ನೀಡಿರುವಂಥ ಪೊಲೀಸರು ಅಧಿಕಾರಿಗಳ ಅನುಮತಿ ಇಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಾಹಸ ಪ್ರದರ್ಶನ ಮಾಡಿ ನಿಯಮ ಉಲ್ಲಂಘಿಸಿದ್ದಾರೆ ಅಂತ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಹಾಡಹಗಲೇ ರೌಡಿ ಶೀಟರ್ನ ಬರ್ಬರ ಕೊಲೆಯಾಗಿದೆ. ಮಾಲೂರು ತಾಲೂಕಿನ ಹೊಸಹಳ್ಳಿ ಬಳಿ ರಸ್ತೆ ಪಕ್ಕದಲ್ಲೇ ರೌಡಿ ಶೀಟರ್ ಗಿರೀಶ್ ಶವ ಪತ್ತೆಯಾಗಿದೆ. ಆಸ್ತಿಗಾಗಿ ಗಂಡನನ್ನ ಕೊಲ್ಲಿಕ್ಕೆ ಪತ್ನಿ ಮಗನಿಂದ ಸುಪಾರಿ ಕೊಟ್ಟಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ವೈಟ್ಫೀಲ್ಡ್ನ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಂಜೂರಿನ ಬಳಿ ಉದ್ದೇಶಪೂರ್ವಕವಾಗಿ ಮಾಡಿದಂಥ ಕೊಲೆಯನ್ನು ಆಕಸ್ಮಿಕ ಅಪಘಾತ ಎಂದು ಬಿಂಬಿಸಿದಂಥ ಪತ್ನಿ ಹಾಗೂ ಪುತ್ರ ಈಗ ಸಿಕ್ಕಿಬಿದ್ದಿದ್ದಾರೆ. ಜನವರಿ 21 ಸುಬ್ಬರಾಯಪ್ಪ ಎಂಬ ವ್ಯಕ್ತಿಯ ಕೊಲೆಯಾಗಿತ್ತು. ಕೊಲೆಯನ್ನು ಆಕಸ್ಮಿಕ ಅಪಘಾತವೆಂದು ಬಿಂಬಿಸಿದಂಥ ಪತ್ನಿ ಯಶೋದಮ್ಮ ಹಾಗೂ ದೇವರಾಜ್ ಗಂಡನ ಕೊಲೆಗೆ 600,000 ಸುಪಾರಿಯನ್ನು ಕೊಟ್ಟಿದ್ದರು. ಪೊಲೀಸ್ ತನಿಖೆಯಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ಮೊಬೈಲ್ ಲಾಸ್ಟ್ ಕಾಲ್ ಹಾಗೂ ಸಿಸಿಟಿವಿ ದೃಶ್ಯದಿಂದ ಆರೋಪಿಗಳು ಸೆರೆ ಸಿಕ್ಕಿದ್ದಾರೆ. ಉಡುಪಿಯಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದಂಥ 3 ಪೊಲೀಸರು ಬಂಧಿಸಿದ್ದಾರೆ. ಅದೇ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಂಥ ಆರೋಪದಲ್ಲಿ ರಾಜೇಶ್ವರಿ ಶೆಟ್ಟಿ ಮೇಲೆ ಪೊಲೀಸರು ಕೇಸನ್ನು ದಾಖಲಿಸಿದ್ದಾರೆ. ರಾಜೇಶ್ವರಿ ಶೆಟ್ಟಿ ಹೋಮಕೊಂಡ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ. ಅಕ್ರಮದ ಸಂಬಂಧ ಪ್ರಶ್ನಿಸಿದ್ದಕ್ಕೆ ಪತಿಯನ್ನೇ ಕೊಂದು ರಾಜೇಶ್ವರಿ ಶೆಟ್ಟಿ ಜೈಲು ಸೇರಿದ್ದರು. ಬಳಿಕ ಜಾಮೀನನ್ನು ಪಡೆದು ಜೈಲಿನಿಂದ ಹೊರಬಂದಿದ್ದಾರೆ. ರಾಜೇಶ್ವರಿ ಶೆಟ್ಟಿ ಮಾಲೀಕತ್ವದ ಖಾಸಗಿ ಹೋಟೆಲ್ನಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ. ವೇಶ್ಯಾವಾಟಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಶೇಖರ್ ಶೆಟ್ಟಿ, ಜಾನ್ಸನ್ ಡಿ ಅಲ್ಮೇಡ್, ಅರ್ಷಿತ್ ಶೆಟ್ಟಿಯನ್ನು ಬಂಧಿಸಿದ್ದಾರೆ. ರಾಜೇಶ್ವರಿ ಶೆಟ್ಟಿ ಬಂಧನಕ್ಕಾಗಿ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದೇಶದಲ್ಲೇ ಚಿನ್ನ ಉತ್ಪಾದನೆ ಮಾಡುವಂಥ ಏಕೈಕ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥ ಕರ್ನಾಟಕದಲ್ಲಿ ಸರ್ಕಾರಿ ಒಡೆತನದ ಆಭರಣಗಳ ಮಳಿಗೆ ರಾಜ್ಯದಲ್ಲಿ ತೆರಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಡಿ ವಿ ಸದಾನಂದಗೌಡ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ. ತಮ್ಮ ಸಂಪುಟ ಸಹೋದ್ಯೋಗಿಯ 68 ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕನ್ನಡದಲ್ಲಿಯೇ ಪತ್ರವನ್ನು ಬರೆಯಲಾಗಿದೆ. ಉತ್ತರಾಖಂಡ ಮುಖ್ಯಮಂತ್ರಿ ತೀರಥ್ ಸಿಂಗ್ ರಾವತ್ ಅವರ ಹರಿದ ಜೀನ್ಸ್ ಹೇಳಿಕೆ ಬಗ್ಗೆ ನಟಿ ರಾಜಕಾರಣಿ ಜಯಾ ಬಚ್ಚನ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಮಹಿಳೆಯರ ಮೇಲಿನ ಅಪರಾಧಗಳಿಗೆ ಪ್ರಚೋದನೆ ನೀಡುವಂತಹ ಮನಸ್ಥಿತಿ ಅಂತ ಹೇಳಿದ್ದಾರೆ. 1 ದೇಶದಲ್ಲಿನ ಎಲ್ಲ ಟೋಲ್ ಬೂತ್ ತೆರವುಗೊಳಿಸಿ ಸಂಪೂರ್ಣ GPS ಆಧಾರಿತ ಟೋಲ್ ಸಂಗ್ರಹ ಅನುಷ್ಠಾನಗೊಳಿಸಲಾಗುತ್ತೆ ಅಂತ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 4 T20 ಪಂದ್ಯದಲ್ಲಿ ಟೀಂ ಇಂಡಿಯಾ 8 ರನ್ಗಳ ರೋಚಕ ಜಯವನ್ನು ಸಾಧಿಸಿದೆ. ಮೂಲಕ ಸರಣಿಯಲ್ಲಿ 2-2 ಸಮಬಲವನ್ನು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ 186 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಈ ಗುರಿ ಬೆನ್ನಟ್ಟಿದಂಥ ಇಂಗ್ಲೆಂಡ್ ತಂಡ 177 ರನ್ ಮಾತ್ರ ಗಳಿಸುವಂತಹ ಮೂಲಕ 4 ಪಂದ್ಯದಲ್ಲಿ ಸೋಲೊಪ್ಪಿಕೊಂಡಿದೆ.